No, sir, fuera. Sir. ಯಾರು ಟೀಶರ್ಟ್ ಬರ್ತಾರೆ ಇನ್ ಬರ್ಕ ಮಡ್ರಂಗ ಇಲ್ಲ ಪೂರ್ಣ ಇಂದ ದಯವಿಟ್ಟು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ಏ ಏನ್ ಸತಿ ಪತ್ತ ಮಾಡಿ ಹಾ ನಮಗೆ ಕಾಣಬೇಕು ನೋಡಿ ಏನ್ ಮಾಡ್ತೀವಿ ಗೊತ್ತಿಲ್ಲ ಹಾ ಸರ್ ಆಯ್ತು ಇದು ಬೆಳಗಾಂ ಸಿಟಿ ಸಿಟಿ ಸರ್ ರಾಮದುರ್ಗ कतरी एल नायक और दौड़ चिपर मटी स्टार्ट मोद्रेडेंटी कार्ड चेक मोदी ईडेंटी कार्ड चेक मोद्री कॉल टीम कॉल ईडेंटी कार्ड चेक मोड़ी मुंबर नम पोलिस सिबंदी वर्ग दी पड़कोरी सर प्लीज इले स्वल नोड्री यारू इबार्क पदे पदे संघटक विनती मैं ब्यूटी मचा एक नंबर भाई एक नंबर श्रवण बसवणी प्रत्येक हम इले बेग श्रवण बसवणी एम एल सर बंद सर एम एल सर बंद सर कड़े विधान परिषत् सदस्य चंद्र सखी वे मकल के शुभ कौर जिला मटद कबड्डी पंदवल के शुभव हारू मान्य शासक चंद्र सखी वे वेदिक बता
ಮಾನ್ಯ ಶಾಸಕರಾಗಿರ್ತಕ್ಕಂಥ ಚಂದ್ರಾಜ್ ಹಟ್ಟಿಗೋಳಿ ಅವರು ಈಗ ವೇದಿಕೆ ಕಡೆ ಬರ್ತಾ ಇದ್ದಾರೆ. ಮಕ್ಕಳಿಗೆ ಶುಭವನ್ನು ಹಾರೈಸಲು ತಮ್ಮ ಏಕ ನಂಬರ್ ಸಾಗರ ಎಸ್ಡಿಎಂಸಿ ಅಧ್ಯಕ್ಷರು ಮುಖ್ಯೋಪಾಧ್ಯಾಯರು ಈ ಶಾಲೆಯ ಮುಖ್ಯೋಪಾಧ್ಯಾಯರು ಬೋನಸ್ ಬೆಳಗಾಂಸಿಟಿ ಅಲ್ಲ ಚಂದ್ರಿಗೆ ರಾಮದುರ್ಗ ಪಾಯಿಂಟ್ ರಾಮದುರ್ಗ ಮಂಜಾಣ ಇವತ್ತು ಬಸ್ತ್ವಾರ ಗ್ರಾಮದಲ್ಲಿ ಒಬ್ಬರು ಬೆಳಗಾವಿ ಕಬಡ್ಡಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ವಿದ್ಯಾರ್ಥಿಗಳ ಒಂದು ಕಬಡ್ಡಿ ಪಂದ್ಯಾವಳಿಯನ್ನ ಇಲ್ಲಿ ಆಯೋಜನೆ ಮಾಡಲಾಗಿದೆ. ಎಲ್ಲ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿದ್ದಾರೆ, ಶಿಕ್ಷಕ ವೃಂದ ಇದೆ, ಎಲ್ಲ ಮಕ್ಕಳು ಈಗಾಗಲೇ ಕ್ರೀಡೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಒಂದು ಸುಂದರ ಕ್ಷಣವನ್ನು ನೋಡಿ ನನಗೆ ನನ್ನ ಬಾಲ್ಯದ ದಿನಗಳು ನೆನಪಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬೆಳಗಾವಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮಿತಾ ಹೆಬ್ಬಾಳ್ಕರ್ ಅವರು ಕೂಡ ಶುಭಾಶಯಗಳನ್ನು ನಿಮಗೆ ಕಳಿಸಿಕೊಟ್ಟಿದ್ದಾರೆ. ಎಲ್ಲ ಮಕ್ಕಳಿಗೆ ಒಳ್ಳೆಯದಾಗ್ಲಿ ಅಂತ ಆಶೀರ್ವಾದ ಕೂಡ ನನ್ನ ಮುಖಾಂತರ ನಿಮಗೆ ಕಳಿಸಿಕೊಟ್ಟಿದ್ದಾರೆ. ಮುಂಬರುವಂತ ದಿನದಲ್ಲಿ ವಿಶೇಷವಾಗಿ ಬೆಳಗಾವಿ ತಾಲೂಕಿನಲ್ಲಿ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡಲಿಕ್ಕೆ ಅವರ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 4 ಸ್ಟೇಡಿಯಂಗಳನ್ನು ಮುಂಬರುವಂತ 5 ವರ್ಷದಲ್ಲಿ ಅವರು ಮಾಡಲಿದ್ದಾರೆ. ಪ್ರಾರಂಭಿಕವಾಗಿ ಬೆಳಗುಂದಿ ಗ್ರಾಮದಲ್ಲಿರುವಂತ ಸರ್ಕಾರಿ ಜಾಗೆಯಲ್ಲಿ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತವಾದಂತ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಸರ್ಕಾರದಿಂದ ನಾವು ಪರವಾನಗಿಯನ್ನು ತಗೊಂಡಿದ್ದೇವೆ. ಇನ್ನು ಕೆಲವು ದಿನಗಳಲ್ಲಿ ಆ ಒಂದು ಕೆಲಸ ಆಗಿ ನಮ್ಮ ಬೆಳಗಾವಿ ತಾಲೂಕಿನ ವಿದ್ಯಾರ್ಥಿಗಳಿಗೆ ಸುಸಜ್ಜಿತವಾದಂತ ಕ್ರೀಡಾಂಗಣ ಮುಂಬರುವಂತ ದಿನದಲ್ಲಿ ಸಿಗಲಿದೆ. ಅದರ ಜೊತೆಗೆ ನಾವು ಇನ್ನೂ ಒಂದು 3 ಕಡೆ ಬೆಳಗಾವಿ ತಾಲೂಕಿನಲ್ಲಿ ಜಾಗ ಹುಡುಕ್ತಾ ಇದ್ದೀವಿ. ಯಾವ ಶಾಲೆಯ ಆವರಣದಲ್ಲಿ 1 ಎಕರೆ ಜಾಗ ಮಿನಿಮಮ್ ಬೇಕಾಗುತ್ತೆ, ಎಲ್ಲಿದೆ ಅಲ್ಲಿ ಒಳ್ಳೆಯ ಸುಸಜ್ಜಿತ ಕ್ರೀಡಾಂಗಣವನ್ನ ಮಾಡಬೇಕಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಚಿಂತನೆಯಲ್ಲಿದ್ದಾರೆ. ಮುಂಬರುವಂತ ದಿನದಲ್ಲಿ ಕ್ರೀಡೆಗೆ ನಾವು ಎಲ್ಲ ರೀತಿಯಿಂದ ಪ್ರೋತ್ಸಾಹ ನೀಡ್ತೀವಿ. ಇವತ್ತು ನಡೆದಿರತಕ್ಕಂತ ಕಬಡ್ಡಿ ಪಂದ್ಯಾವಳಿ ಇಲ್ಲಿ ಯಾವ ರೀತಿ ಒಂದು ಟೀಮ್ ವಿಜಯ ಆಗುತ್ತೆ ಅಥವಾ ಏನು ತಾವು
ವಿಜೇತ ತಂಡಗಳಿಗೆ ಏನು ನಾಲ್ಕು ತಂಡಗಳು ಇಲ್ಲಿ ವಿಜೇತರಾಗ್ತಾರೆ ನಾಲ್ಕು ತಂಡಗಳು ಪರಾಭವ ಆಗ್ತಾರೆ ನಾಲ್ಕು ತಂಡಗಳು ಗೆದ್ದು ಅಂತಂದ್ರೆ ನಾಲ್ಕು ರನ್ನರ್ ಅಪ್ ಆಗಬೇಕಲ್ಲ ಆ ಎಲ್ಲಾ ತಂಡಗಳಿಗೆ ಸಚಿವರಂತ ಲಕ್ಷ್ಮೀತಾಯಿ ಹೆಬ್ಬಾಳ್ಕರ್ ಮಸ್ತ್ ಭಾಯ್ ನಾನು ಗೆದ್ದಂತ ತಂಡಕ್ಕೆ 5000 ರೂಪಾಯಿ ಅವರ ಪರವಾಗಿ ಅನೌನ್ಸ್ ಮಾಡ್ತೀನಿ ಪರಾಭವಗೊಂಡಂತ ತಂಡಕ್ಕೆ 2500 ರೂಪಾಯಿ ಈಗಾಗಲೇ ಕೊಟ್ಟು ಹೋಗ್ತೇನೆ ನಂತರ ಅವರ ಹೆಸರಿನಲ್ಲಿ ಗೆದ್ದಂತ ತಂಡಗಳಿಗೆ ಹಾಗೂ ಪರಾಭವಗೊಂಡಂತ ತಂಡಗಳಿಗೆ ಧನ ಸಹಾಯ ರೂಪದಲ್ಲಿ ತಾವು ಕೊಡಬೇಕಂತ ತಮ್ಮಲ್ಲಿ ಹೇಳಿಕೊಂಡು ಎಲ್ಲಾ ವಿದ್ಯಾರ್ಥಿಗಳಿಗೆ ಕ್ರೀಡಾಪಟುಗಳಿಗೆ ಇನ್ನೂ ಮುಂಬರುವ ದಿನದಲ್ಲಿ ಒಳ್ಳೆಯದಾಗಲಿ ಅಂತ ನಾನು ನಿರ್ಮಾಣ ತಮ್ಮ ಕ್ಷೇತ್ರದಲ್ಲಿ ಈ ಒಂದು ಬಸ್ತೋಡ್ ಗ್ರಾಮದಲ್ಲಿ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ 9 ಜಿಲ್ಲೆಗಳ ವಿಭಾಗ ಮಟ್ಟದ ಪಂದ್ಯಾವಳಿಯನ್ನು ಸಂಘಟನೆ ಮಾಡಿ ನಾನು ಅದಕ್ಕೆ ಬೆನ್ನೆಲುಬಾಗಿ ನಿಲ್ತೀನಿ ಅಂತ ಹೇಳಿದ್ದಾರೆ ಎಲ್ಲರ ಗ್ರಾಮಸ್ಥರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ ಎಲ್ಬಿ ನಾಯ್ಕ ಎಲ್ಬಿ ನಾಯ್ಕ ಓಕೆ ಎಸ್ಡಿಎಂಸಿ ಅಧ್ಯಕ್ಷ ಬರಿ ಹೋಗಿ ಎಸ್ಡಿಎಂಸಿ ಅಧ್ಯಕ್ಷ ಬರ್ಬೇಕ್ರೆ ಲೈನ್ ಮಾಡ್ಸ್ರಿ ಕೂತ ಕೂತ ಲೈನ್ ಮಾಡ್ಸ್ರಿ ಲೈನ್ ಮಾಡ್ಸ್ರಿ ಮಾಡ್ಸ್ರಿ ಪಟೇಲ್ ಸರ್ ಮಾಡ್ಸ್ರಿ ನಾಯ್ಕ ಸರ್ ಹಿಂದೆ ಬಂದ್ರಿ ನೋಡಿ ಮಾನ್ಯ ಶಾಸಕರು ಈಗಾಗಲೇ ನೋಡಿ ಕ್ರೀಡಾ ಅಭಿಮಾನಿಗಳಾಗಿ ಕ್ರೀಡಾ ಕ್ಷೇತ್ರದಲ್ಲಿ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕಂತ ತಿಳ್ಕೊಂಡು ಈಗಾಗಲೇ ನಾಲ್ಕು ಕಡೆ ಅವರ ಕ್ಷೇತ್ರದಲ್ಲಿ ಕ್ರೀಡಾಂಗಣವನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ಕೊಂಡು ಈಗಾಗಲೇ ಪ್ರವೇಶವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಚಾಲನೆಯನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಇವತ್ತು ಸಚಿವರಾಗಿರ್ತಕ್ಕಂತ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಹೆಸರಿನಲ್ಲಿ ಗೆದ್ದಂತ ತಂಡಕ್ಕೆ 5000 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಸ್ವತಂತ್ರ ತಂಡಕ್ಕೆ ಕೂಡ ಒಂದು ನಗದು ಬಹುಮಾನವನ್ನು ಇಟ್ಟಿದ್ದಾರೆ ಅದಕ್ಕೆ ದಯವಿಟ್ಟು ನಮ್ಮ ಎಲ್ಲ ನಿರ್ಣಾಯಕ ಸಹೋದರರು ಅದನ್ನು ಗಮನದಲ್ಲಿ ಇಟ್ಟುಕೊಳ್ಬೇಕು ಈಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗುವಾಗ ಆ ನಗದು ಬಹುಮಾನವನ್ನು ಕೂಡ ಎಲ್ಲರೂ ಪಡ್ಕೊಳ್ಬೇಕು ಅದಕ್ಕೆ ದಯವಿಟ್ಟು ನಮ್ಮ ಬಸ್ತೋಡ ಗ್ರಾಮಸ್ಥರು ಎಲ್ಲ ಬಸ್ತೋಡ ಗ್ರಾಮಸ್ಥರು ಮತ್ತು ಎಸ್ಡಿಎಂಸಿ ಅಧ್ಯಕ್ಷರು ಈಗೇನು ತಾವು ಅಭಿವೃದ್ಧಿ ಪಥದಲ್ಲಿ ಹೋಗ್ತಾ ಇದ್ದೀರಿ ಶ್ರೀನಿರಾಜ್ ಹಟ್ಟಿಹೊಳೆ ಅವರು ಯಾವಾಗಲೂ ನಿಮಗೆ ಬೆನ್ನೆಲುಬಾಗಿ ನಿಲ್ತೀನಿ ಅಂತ ತಿಳ್ಕೊಂಡು ಹೇಳಿದ್ದಾರೆ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಶಾಲೆ ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಮಾದರಿ ಶಾಲೆ ಇವತ್ತು ಯಾವ ರೀತಿಯಾಗಿ ಅಧ್ಯಕ್ಷರು ಎರಡು ಮಂದಿ ಬರ್ತಾರೆ ಇಲ್ಲಿ ಕರ್ಕೊಂಡ್ಬರಿ ಮಾಸ್ತ ಬಾಯ್ ಮಾಸ್ತ ಮಾಸ್ತ ಮಗ ಮಾಸ್ತ ಮಾಸ್ತ ಪರಿಚಯವನ್ನು ಮಾಡ್ಕೊಳ್ತಾರೆ